ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಕಾವು ಈಗ ತಾನೇ ರಂಗೇರುತ್ತಿದ್ದು ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ನಿಂದ ಪಟ್ಟಣದ 14 ವಾರ್ಡ್ಗಳಿಗೆ ಚುನಾವಣೆಗೆ ಅಭ್ಯರ್ಥಿಗಳಾಗಿ ನಿಲ್ಲಲು ಆಯಾ ಪಕ್ಷಗಳ ಮುಖಂಡರ ದುಂಬಾಲು ಬೀಳುತ್ತಿದ್ದಾರೆ. ಇನ್ನು ಕೆಲ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳು ಒಂದು ಸುತ್ತು ಪ್ರಚಾರ ಆರಂಭ ಮಾಡಿದ್ದು ಇನ್ನು ಈ ರಾಷ್ಟ್ರೀಯ ಪಕ್ಷಗಳಿಗೆ ನೇರ ಸ್ಪರ್ಧೆಯನ್ನ ಕೊಡಲು ಜೆಡಿಎಸ್ ಪಕ್ಷ ಸೇರಿದಂತೆ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಇನ್ನು ಎಂಕೆ ಹುಬ್ಬಳ್ಳಿ ಪಟ್ಟಣದ ಎಲ್ಲಾ 14 ವಾರ್ಡ್ಗಳಲ್ಲಿಯೂ ಸಹ ಚುನಾವಣೆಯ ಕಾವು ಹೆಚ್ಚಾಗಿದ್ದು ಮತದಾರರ ನಡೆ ಮಾತ್ರ ಜನಪರ ಕೆಲಸ ಮಾಡುವವರಿಗೆ ನಮ್ಮ ಓಟು ಎನ್ನುತ್ತಿದ್ದಾರೆ. ಇನ್ನು ನಮ್ಮ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮತ್ತು ತಂಡ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಸಂಚಾರ ಮಾಡಿ ಮತದಾರರ ಚಿತ್ತ ಯಾರತ್ತ ನಿಲುವು ಯಾರತ್ತ ಒಲುವು ಎಂಬ ವಿಷಯವಾಗಿ ಜನಸಾಮಾನ್ಯರ ಮತದಾರರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ. ಹಲೋ ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ರಾಜ್ಯಾದ್ಯಂತ ಸ್ಥಳೀಯ ಚುನಾವಣೆಗಳ ಒಂದು ರಂಗು ರಂಗೇರ್ತಾ ಇದೆ. ಇದೇ 8ನೇ ತಾರೀಕಿಂದ ನಾಮಪತ್ರ ಸಲ್ಲಿಸೋದು ಸಹ ಸ್ಟಾರ್ಟ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಂದಿದ ತಕ್ಷಣ ಸಾಕಷ್ಟು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥದ್ದು ರಾಷ್ಟ್ರೀಯದಲ್ಲಿ ಬರ್ತಕ್ಕಂಥ ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ. ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಲ್ಲೂ ಸಹ ಸಾಕಷ್ಟು ಎರಡು ರಾಷ್ಟ್ರೀಯ ಪಕ್ಷಗಳು ಮತ್ತು ಒಂದು ರೈತ ಸಂಘಟನೆ ಮತ್ತು ಒಂದು ಪ್ರಾದೇಶಿಕ ಸಂಘಟನೆ ಮತ್ತು ಹಲವಾರು ಪಕ್ಷೇತರರು ಸಹ ಈ ಬಾರಿ ಚುನಾವಣೆಗೆ ನಿಲ್ಲೋದಕ್ಕೆ ಸಾಕಷ್ಟು ತಯಾರಾಗಿದ್ದಾರೆ. ಮತ್ತು ಹಳೆ ಇರ್ತಕ್ಕಂಥ ಸದಸ್ಯರು ಸಹ ಮತ್ತೆ ಅವರ ಒಂದು ಭವಿಷ್ಯವನ್ನು ನೋಡಲಿಕ್ಕೆ ಮತ್ತೆ ಚುನಾವಣೆ ಸ್ಪರ್ಧಾ ಕಣದಲ್ಲಿ ನಿಲ್ಲಕ್ಕೆ ಸಾಕಷ್ಟು ತುರುಸಿನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಾರ್ಡ್ಗಳ ವಿಂಗಡಣೆಯಾಗಿ ಸಾಕಷ್ಟು ಬದಲಾವಣೆಯಾಗಿ ಬೇರೆ ಕಡೆ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ನಾನು ಎಂ ಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಗೆ ಬಂದು ಭೇಟಿ ಕೊಟ್ಟಿದ್ದೀನಿ. ಬನ್ನಿ, ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ, ಮತ್ತು ಇಲ್ಲಿರ್ತಕ್ಕಂಥ ಜನಾಭಿಪ್ರಾಯ ಏನು, ಮತದಾರರು ಏನು ಹೇಳ್ತಾ ಇದ್ದಾರೆ, ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಸಮಸ್ಯೆಗಳೇನು ಎಂಬುದಕ್ಕೆ ನಾನು ಸಾಕಷ್ಟು ಸ್ಟೋರಿಗಳನ್ನು ತೋರಿಸ್ತೀನಿ. ನಾನು ನಿಮ್ಮ ಬಸ್ ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ ನಿಮ್ಮ ಹೆಸರು? ಕಸ್ತೂರಿ. ಕಸ್ತೂರಿ, ಹೇಳ್ಬೇ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ಎಂ ಕೆ ಹುಬ್ಬಳ್ಳಿದು, ನಿಮ್ಮ ಓಟು ಯಾರಿಗೆ ಬೇ? ಕಾಂಗ್ರೆಸ್. ಕಾಂಗ್ರೆಸ್, ಕಾಂಗ್ರೆಸ್ಗೆ ಯಾಕೆ ಹಾಕ್ತಿರ್ಬೇ? ಏನು ಮತ್ತೆ ಏನಾರ ಮಾಡ್ತಾರಂತೆ ಮಾಡ್ತಾರ ರೀ, ಏನು ಮಾಡ್ತಾರೋ ಅದು ನಮಗೂ ಗೊತ್ತಿಲ್ಲ ರೀ. ಮನೆ ಪನಿ ಎಲ್ಲ ಬಿದ್ದೈತ್ರಿ. ಮತ್ತೆ ನೋಡಾರ ಯಾರಿಲ್ರಿ, ಗಂಡು ಮಕ್ಕಳು ಇಲ್ರಿ, ಮಕ್ಕಳಾರಿ ನಮ್ದ. ಈಗ ದುಡಿನೇ ನೆರವ ಇಲ್ರಿ. ಈಗ ಒಟ್ಟಾರೆ ನಿಮ್ಮ ಒಟ್ಟು ಕಾಂಗ್ರೆಸ್ಗೆ? ನಮಸ್ಕಾರ, ಹೇಳ್ರಿ ನಿಮ್ಮ ಹೆಸರು? ನನ್ನ ಹೆಸರು ಪರವ ರೀ. ಪರವ, ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟ್ ಯಾರಿಗೆ ಬೇ? ನಮ್ ಓಟ್ ಯಾರ ನಮಗ ಸಹಾಯ ಮಾಡ್ತಾರ ಅವ್ರಿಗೆ ಹಾಕ್ತೇವ್ ನೋಡ್ರಿ. ಯಾರು ಸಹಾಯ ಮಾಡೋರ್ ಬೇ? ಇಲ್ಲಿವರೆಗೂ ಇಲ್ಲಿವರೆಗೆ ಯಾರು ಮಾಡ್ಯಾರ ಅಂತೇಳಿ ಇನ್ನೂ ಇಲ್ರಿ. ಯಾರು ಮಾಡಿಲ್ಲ ಸಹಾಯ? ಯಾರು ನಮಗ್ ಮಾಡಿದ್ರು, ಓನ್ಲಿ ಕಾಂಗ್ರೆಸ್ ಸುದಾ ಹಾಕಿಲ್ರಿ ನಮಗ್. ಇಲ್ಲಿ ಮಟ ಈಗ ಅದೇ ಅದ ಅಂದ್ರಿ, 20 ವರ್ಷ ಆಯ್ತು ಉಳಿದು ಒಂದ್ರ ಓನ್ಲಿ ಕಾಂಕ್ರೀಟ್ ಇಲ್ಲ, ನಮಗ್ ಏನು ಸಹಾಯ ಇಲ್ರಿ ಪಂಚಾಯತ್. ಅದಕ್ಕೆ ಇನ್ ಯಾರು ಸಹಾಯ ಮಾಡಕ್ ಬರ್ತಾರಲ್ಲ ಅವ್ರಿಗೆ ಹಾಕ್ತೇವ್ ನೋಡ್ರಿ. ಹೌದಾ? ಈಗ ಒಟ್ಟಾರೆ ನಿಮ್ದು ಪಕ್ಷದ ಪರವಲ್ಲ, ವ್ಯಕ್ತಿ ಪರವಾಗಿ ಹಾಕ್ತೀರಾ? ಯಾರ ಪಕ್ಷದ ಪರವಾಗಿನೂ ಆಗ್ತದೆ, ಪಕ್ಷದ ಪರವಾಗಿ ಅವ್ರ ಬಂದ್ ಮಾಡಿದ್ರೆ ಅವ್ರಿಗೆ ಹಾಕ್ತೇವ್. ಅದ ಯಾವ ಪಕ್ಷಕ್ಕೆ ಹಾಕ್ತೀರಾ ಅದ್ರ ಹೇಳ್ರಲ್ಲ. ನಾವ್ ಕಾಂಗ್ರೆಸ್ ಹಾಕ್ತೇವ್. ಕಾಂಗ್ರೆಸ್ಗೆ ಬಡ್ಡಿಂದ ಇದ್ದದ್ದು ಅದ ಅದಕ್ಕೆ ಹಾಕ್ತೇವ್. ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ ನಿಮ್ಮ ಹೆಸರು? ರಫೀಕ್. ರಫೀಕ್ ಅವ್ರೆ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗೆ? ಕಾಂಗ್ರೆಸ್ ಐತ್ರಿ, ಮೊದ್ಲಿಂದ ಕಾಂಗ್ರೆಸ್ ಹಾಕ್ತವ್ರೆ. ಅವ್ರು ಬಂದ್ರು ಆಟ ಮುಗುರ್ ಸಹಪಾಧ್ಯ ಅಂತ ಆಟ ಕೆರೆ ಆಟ ಹಸ ಮಾಡ್ಬೇಕು, ಇದನ್ ಮಾಡ್ಬೇಕು. ಅವ್ರು ಬರ್ತಾರ್ರಿ ವರ್ಷಕ್ಕೊಮ್ಮೆ, 10 ವರ್ಷಕ್ಕೆ ಕೈ ಮುಗೋನ್ ಉಪಯೋಗ ಇಲ್ರಿ. ಅವ್ರ ಈಗ ಮಾಡಾತಾರ ಅದಕ್ಕೂ ಉಪಯೋಗ ಇಲ್ರಿ. ಅವ್ರು ಏನು ಸಾಯಿ ಮಠ ಅವ್ರೀಗ ನೋಡ್ರಿ, ಒಮ್ಮೆ ರಾಷನ್ ಕೊಡಾತಾರ್ರಿ, ರಾಷನ್ದ ಒಂದ ಈಗ ಕೊಡಾತಾರ್ರಿ. ಇಲೆಕ್ಷನ್ ಆಯ್ತು, 5 ಕಿಲೋ ಕೊಡ್ತಾರೆ, 2 ಕಿಲೋ ಕೊಡ್ತಾರೆ. ನಿಮ್ಮ ಒಟ್ಟು ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ರೀ. ನಿಮ್ಮ ಹೆಸರು? ಶಂಕರ್ ಕಮುಖಿ ಅಂತ. ಹೇಳ್ರಿ ಸರ್, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗೆ? ಸರ್, ನಮ್ಮ ಜೆಡಿಎಸ್ಗೆ, ಪಕ್ಷಕ್ಕೆ ನಾವು ಓಟ್ ಹಾಕಕ್ಕೆ ಹೋಗ್ಬೇಕು. ನಾಳೆ ಮೀಟಿಂಗ್ ಕರೆಕ್ಕೆ ನಾವು. ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ ನಿಮ್ಮ ಹೆಸರು? ವೀರಣ್ಣ. ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗೆ? ನಮ್ಮ ಓಟ ಬಿಜೆಪಿಗೆ. ಬಿಜೆಪಿ ಬಿಜೆಪಿಗೆ ಯಾಕೆ ಹಾಕ್ತಾ ಇದ್ದೀರಾ? ಮೋದಿ ಸರ್ಕಾರಕ್ಕಾಗಿ. ಮೋದಿ ಗೌರ್ಗ ಯಾಕ್ರಿ? ನಮಸ್ಕಾರ ರೀ. ನಮಸ್ಕಾರ, ಹೇಳ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಶೋಭಾ ರೀ. ಹೇಳ್ರಿ, ಈಗ ಅದು ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನಿಮ್ಮ ಓಟು ಯಾರಿಗ್ರಿ? ಬಿಜೆಪಿ. ಬಿಜೆಪಿ ಬಿಜೆಪಿಗೆ ಯಾಕೆ ಕೊಡ್ತಾ ಇದ್ರಿ? ಬಿಜೆಪಿ ಸಹಾಯ ಐತ್ರಿ, ಅದಕ್ಕೆ ಸಹಾಯ ಮಾಡಿದಾರೆ. ಬೇರೆ ಯಾರು ಸಹಾಯ ಮಾಡಿಲ್ಲ? ಯಾರು ಮಾಡಿಲ್ರಿ. ಹೌದಾ? ನಮಸ್ಕಾರ ಸರ್. ಹೇಳ್ರಿ ನಿಮ್ಮ ಹೆಸರು? ರಾಜೇಶ್ ಅಂತ. ಹೇಳ್ರಿ, ಈಗ ನಿಮ್ಮ ಓಟು ಯಾರಿಗೆ ಪಟ್ಟಣ ಪಂಚಾಯತಿ ಚುನಾವಣೆ ಬಂದಿದೆ? ನಮ್ಮ ಓಟು ಕಾಂಗ್ರೆಸ್. ಕಾಂಗ್ರೆಸ್? ಕಾಂಗ್ರೆಸ್ಗೆ ಯಾಕೆ ಹಾಕ್ತಾ ಇದ್ದೀರಿ? ನಮ್ಮ ಕಾಂಗ್ರೆಸ್ ಫಲದಿಂದ ಪಕ್ಷ. ಕಾಂಗ್ರೆಸ್ ಜೋರಾಗಿ ಹೇಳಿ. ಶಾಂತವ್ರಿ, ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂದಿದೆ, ನಿಮ್ಮ ಓಟು ಯಾರಿಗ್ರಿ? ಬಿಜೆಪಿಗೋ ಕಾಂಗ್ರೆಸ್ಗೋ? ಬಿಜೆಪಿ ರೀ. ಬಿಜೆಪಿ.
ಯಾಕ್ರಿ ಬಿಜೆಪಿಗೆ ಆಗ್ತಾ ಇದ್ದೀರಾ? ನಮ್ಗೆ ಏನ್ ಕೆಲಸ ಆಗತ್ತೆ ಅದನ್ನ ಮಾಡ್ತೇವೆ ಮಾಡ್ತಾರೆ. ಹೇಳ್ರಿ, ಈಗ ಪಟ್ಟಣ ಪಂಚಾಯತ್ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗ್ರಿ? ಅಭ್ಯರ್ಥಿ ಪಕ್ಷ ನೋಡಾಕಲ್ಲ ನೀವು, ವ್ಯಕ್ತಿ, ಯಾವ್ದೇ ಪಕ್ಷದಲ್ಲಿ ವ್ಯಕ್ತಿ ನೋಡ್ಬಿಟ್ಟು ಹಾಕ್ತಿರ ಓಟು. ನಮಸ್ಕಾರ ರೀ. ನಮಸ್ಕಾರ ರೀ. ಹೇಳ್ರಿ ನಿಮ್ಮ ಹೆಸರು? ಬಸಪ್ಪ ರೀ. ಹೇಳ್ರಿ, ಈಗ ಚುನಾವಣೆ ಬಂದಿದೆ ಎಂ ಕೆ ಹುಬ್ಳಿ ಪಟ್ಟಣ ಪಂಚಾಯತ್ ಚುನಾವಣೆ, ನಿಮ್ಮ ಓಟು ಯಾರಿಗ್ರಿ? ನಮ್ಮ ಓಟು ಬಿಜೆಪಿ ರೀ. ಬಿಜೆಪಿ? ಬಿಜೆಪಿಗೆ ಯಾಕೆ ಆಗ್ತಾ ಇದ್ದೀರಿ? ಚಲೋ ಮಾಡ್ಯಾರ, ಚಲೋ ಮಾಡೋರೆ, ಬೇರೆ ಯಾರು ಚಲೋ ಮಾಡಿಲ್ಲ? ಇಲ್ಲ. ಹೇಳ್ರಿ ನಿಮ್ಮ ಹೆಸರು? ಹೇಳ್ರಿ, ಈಗ ಅದು ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ಎಂ ಕೆ ಹುಬ್ಳಿದು, ನಿಮ್ಮ ಓಟು ಯಾರಿಗ್ರಿ? ಕಾಂಗ್ರೆಸ್. ಕಾಂಗ್ರೆಸ್ಗೆ? ಯಾಕೆ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಿ? ಹೌದಾ? ಈಗ ಒಟ್ಟಾರೆ ಕಾಂಗ್ರೆಸ್ಗೆ ನಿಮ್ಮ ಓಟು? ಫಕೀರಪ್ಪ ಅವ್ರೆ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂದಿದೆ, ನಿಮ್ಮ ಓಟು ಯಾರಿಗ್ರಿ? ನಮ್ಮ ಓಟು ಕಾಂಗ್ರೆಸ್. ಕಾಂಗ್ರೆಸ್? ಕಾಂಗ್ರೆಸ್ಗೆ ಏನಕ್ಕೆ ಆಗ್ತಾ ಇದ್ದೀರಾ? ಹೌದಾ? ಈಗ ಒಟ್ಟಾರೆ ಕಾಂಗ್ರೆಸ್ಗೆ ನಿಮ್ಮ ಓಟು? ನಮಸ್ಕಾರ ರೀ. ನಮಸ್ಕಾರ ರೀ. ಹೇಳ್ರಿ ನಿಮ್ಮ ಹೆಸರು? ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನಿಮ್ಮ ಓಟು ಯಾರಿಗ್ರಿ? ಕಾಂಗ್ರೆಸ್. ಕಾಂಗ್ರೆಸ್ ಯಾಕೆ ಆಗ್ತಾ ಇದ್ರಿ? ಅವ್ರು ಬೇಕಾಗೈತಿ. ಯಾಕ್ರಿ, ಯಾಕೆ ಬೇಕಾಗೈತ್ರಿ ಅವ್ರಿಗೆ? ನಾವು ಬಟ್ಟಿಂದ ಕಾಂಗ್ರೆಸ್ ಇದ್ರಿ. ಅದಕ್ಕೆ ಕಾಂಗ್ರೆಸ್ಗೆ ಹಾಕ್ತೀರಿ? ಹೇಳ್ಬೇ, ಯಾವ ಊರ್ಬೇ? ಎಂ ಕ್ಯೂ ಬಳ್ಳಿ. ಎಮ್ಮ, ಈಗ ಎಂ ಕ್ಯೂ ಬಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಇಲ್ಲಿ ಏನು ಏನೇನ್ ಸಮಸ್ಯೆ ಇದೆ? ಮೇಲೆ ಏನೇನ್ ಸಮಸ್ಯೆ ಐತ್ವೆ? ಕುಡಿಯೋ ನೀರಿನ ಸಮಸ್ಯೆ, ಮತ್ತೆ ಎಲ್ಲ ಇದನ್ನ ಮಾಡೋ ಕವಲಿ ಮಾಡೋದು ಐತೆ, ಮತ್ತೆ ಏನ ಬಡಜನಕ್ಕೆ ಏನೇನು ಕೊಡೋದೈತೆ, ಅದನ್ನೆಲ್ಲ ಸಮಸ್ಯೆ ಇರ್ಬೇಕಲ್ಲ. ಯಾವಾಗಿಂದ ಸಮಸ್ಯೆ ಐತ್ವೆ ಇದು? ಈಗ ಹೌದಾ? ನಮಸ್ಕಾರ ರೀ. ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ಕಲ್ಲಪ್ಪ. ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗೆ? ಕಾಂಗ್ರೆಸ್ಗೋ ಬಿಜೆಪಿಗೋ? ಕಾಂಗ್ರೆಸ್. ಕಾಂಗ್ರೆಸ್ಗೆ? ಯಾಕ್ರಿ ಕಾಂಗ್ರೆಸ್ಗೆ? ನಮ್ಗೆ ಬೇಕಾಗೈತೆ. ಯಾಕೆ ಬೇರೆ ಯಾರು ಬೇಕಾಗಿಲ್ಲ? ನಮಗೆ ಹೆಚ್ಚು ಬೇಕಾದವ್ರು ಯಾರು? ಕಾಂಗ್ರೆಸ್. ನಮಸ್ಕಾರ ರೀ. ನಮಸ್ಕಾರ ರೀ. ಹೇಳ್ರಿ ನಿಮ್ಮ ಹೆಸರು? ನನ್ನ ಹೆಸರು ಮಮತಾಪುರ್. ಮಮತಾಪುರ್. ಹೇಳ್ರಿ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ ಯಾಕೆ ಹಾಕ್ತಿದ್ದೀರಿ? ಕಾಯಂ ನಮ್ದು ಅದೇ ರೀ. ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ಬಸಪ್ಪ. ಹೇಳ್ರಿ, ಈಗ ಚುನಾವಣೆ ಹತ್ರ ಬರ್ತಾ ಇದೆ, ವಿಶೇಷಕ್ಕೆ ಪಟ್ಟಣ ಪಂಚಾಯತ್ ಚುನಾವಣೆ, ನಿಮ್ಮ ಓಟು ಯಾರಿಗ್ರಿ? ಬಿಜೆಪಿ. ಬಿಜೆಪಿ? ಬಿಜೆಪಿಗೆ ಯಾಕೆ ಆಗ್ತಾ ಇದ್ದೀರಿ? ಏ, ಅವ್ರು ನಮ್ಮ ಎಲ್ಲ ಚಲೋ ಮಾಡತ್ತಾರೆ. ಹೌದಾ? ಒಟ್ಟಾರೆ ನಿಮ್ಮ ಓಟು ಬಿಜೆಪಿಗೆ? ಬಿಜೆಪಿ. ಜೋರಾಗೇಳಿ. ಹೇಳ್ರಿ ನಿಮ್ಮ ಹೆಸರು? ಗಂಗಪ್ಪ ಕಡ್ಕೋ. ಗಂಗಪ್ಪ ಕಡ್ಕೋ. ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಿ? ಕಾಂಗ್ರೆಸ್. ಯಾಕೆ ಬೇರೆ ಯಾವ್ದು ಚಲೋ ಇಲ್ಲ? ಚಲೋ ಅಲ್ಲ. ಹೌದಾ? ಈಗ ಕಾಂಗ್ರೆಸ್ಗೆ ಹಾಕ್ತೀರಾ? ಹೇಳ್ರಿ ನಿಮ್ಮ ಹೆಸರು? ಹೇಳ್ರಿ, ಈಗ ಚುನಾವಣೆ ಬರ್ತಾ ಇದೆ, ವಿಶೇಷವಾಗಿ ಪಟ್ಟಣ ಪಂಚಾಯತಿ ಚುನಾವಣೆ ಸ್ಟಾರ್ಟ್ ಆಗಿದೆ, ನಿಮ್ಮ ಒಂದು ಓಟ್ ಯಾರಿಗ್ರಿ? ಕಾಂಗ್ರೆಸ್ಗೆ. ಯಾಕೆ ಹಾಕ್ತಾ ಇದ್ದೀರಿ? ಕಾಂಗ್ರೆಸ್ಗೆ ಬಡ್ಡಿದ್ದಿಂದ ನಮಗೆ ಚಲೋನ ಮಾಡ್ಕೊಂಡ್ ಬಂದೈತಿ, ನಾವು ಕಾಂಗ್ರೆಸ್ಗೆ ಹಾಕ್ತೀವಿ. ಹೌದಾ? ಬೇರೆ ಯಾರು ಕೆಲಸ ಮಾಡಿಲ್ವಾ ಹಂಗಾರೆ? ಇಲ್ಲ ಇಲ್ಲ, ಯಾರು ಮಾಡಿಲ್ಲ. ಹೌದಾ? ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ರುದ್ರಪ್ಪ. ಹೇಳ್ರಿ, ನಿಮ್ಮ ಈಗ ಚುನಾವಣೆ ಸ್ಟಾರ್ಟ್ ಆಗಿದೆ, ನಿಮ್ಮ ಒಂದು ಓಟ್ ಯಾರಿಗೆ? ಕಾಂಗ್ರೆಸ್. ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಯಾಕೆ ಹಾಕ್ತಾ ಇದ್ದೀರಿ? ಹೆಲ್ಪ್ ಮಾಡಿದಾರೆ. ಹೆಲ್ಪ್ ಮಾಡಿದ್ರೆ ಯಾರು? ಯಾಕೆ ಹೆಲ್ಪ್ ಮಾಡಿದ್ದಾರೆ? ಹೌದಾ? ಒಟ್ಟಾರೆ ಈಗ ನಿಮ್ಮ ಓಟು ಕಾಂಗ್ರೆಸ್ಗೆ. ಓಕೆ, ಏನೇನು ಸಮಸ್ಯೆ ಇದೆ ರೀ ಇಲ್ಲಿ? ಏನು ಸರಿಯಾಗಿ ನೀರಿಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಓಕೆ, ಈಗ ಒಟ್ಟಾರೆ ನಿಮ್ಮ ಓಟು ಕಾಂಗ್ರೆಸ್ಗೆ. ಹೇಳ್ರಿ ನಿಮ್ಮ ಹೆಸರು? ಎಂಪಾಕ್ಷಿ. ಯಾವ ರೀ? ಎಂ ಕೆ ಅವ್ರಿ. ಹೇಳ್ರಿ, ಈಗ ನಿಮ್ಮ ಒಂದು ಓಟ್ ಯಾರಿಗೆ? ಓಟ್ ಯಾರಿಗೆ ನೋಡಿ ನಿರ್ಣಯ ಮಾಡಿ ಹೇಳ್ರಿ. ಅಲ್ರಿ, ಈಗ ಚುನಾವಣೆ ಸ್ಟಾರ್ಟ್ ಆಗಿದೆ, ನಿಮ್ಮ ಓಟ್ ಯಾರಿಗೆ? ಅಲ್ರಿ, ಈಗ ನಿಮ್ಮ ಒಂದು ಏನು, ನೀವು ಕಾಂಗ್ರೆಸ್ಗೋ ಅಥವಾ ಬಿಜೆಪಿಗೋ ಅಥವಾ ಪಕ್ಷೇತ್ರಕ್ಕೋ, ಏನ್ ನಿಮ್ಮ ನಡೆ ಯಾರ ಕಡೆ? ನಮ್ಮ ಕಡೆ ಬಿಜೆಪಿ ಕಡೆ. ಬಿಜೆಪಿ ಕಡೆ? ನಮಸ್ಕಾರ ರೀ. ನಮಸ್ಕಾರ ರೀ. ಹೇಳ್ರಿ ನಿಮ್ಮ ಹೆಸರು? ಬಸವರಾಜ್ ರೀ. ಯಾವ್ರಿ? ಎಂ ಕೆ ಹುಬ್ಳಿ. ಹೇಳ್ರಿ ಸರ್, ಈಗ ನಿಮ್ಮ ಈಗ ಚುನಾವಣೆ ಸ್ಟಾರ್ಟ್ ಆಗಿದೆ ಎಂ ಕೆ ಹುಬ್ಳಿ ಪಟ್ಟಣದಲ್ಲಿ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟ್ ನಾವು ರಾಜಿ ಮಾಡಿಸ್ಬೇಕನ್ನೋ ಉದ್ದೇಶದಿಂದ ನಾವು ಗುಜ್ಜಾಡತ್ತೇವೆ. ರಾಜಿ ಅಂದ್ರೆ ಯಾವ ರೀತಿ? ಒಟ್ಟ ಪಕ್ಷಗಳಿಲ್ಲ, ಭೇದ ಭಾವ ಇಲ್ಲ, ಆ ರೀತಿನೇ ರಾಜಿ ಮಾಡಿಸಿ ಇಲೆಕ್ಷನ್ ಮಾಡಬೇಕು ಅನ್ನೋ ಉದ್ದೇಶ. ಎಲೆಕ್ಷನ್ ಮಾಡಿಸಬಾರ್ದು ಅಂತ? ಮಾಡಿಸಬಾರ್ದು. ಓಕೆ, ಅವಿರೋಧ ಆಯ್ಕೆ? ಅವಿರೋಧದಿಂದ ಆಯ್ಕೆ ಮಾಡ್ಬೇಕಂತ ಗುರಿ ಇಟ್ಕೊಂಡು. ಓಕೆ. ನಮಸ್ಕಾರ ರೀ. ನಮಸ್ಕಾರ. ಹೇಳ್ರಿ ಸರ್, ನಿಮ್ಮ ಹೆಸರು? ರಮೇಶ್. ಯಾವ ರೀ? ಹೇಳಿ ಸರ್, ಈಗ ಎಂ ಕೆ ಹುಬ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ನಡೀತಾ ಇದೆ, ವಿಶೇಷವಾಗಿ ನಿಮ್ಮ ಒಂದು ನಡೆ ಯಾರ ಕಡೆ? ಬಿಜೆಪಿ. ಬಿಜೆಪಿ? ಬಿಜೆಪಿಗೆ ಯಾಕೆ ಆಗ್ತಾ ಇದ್ದೀರಿ? ಮೋದಿ ಸರ್ಕಾರ ಒಳ್ಳೇದೈತ್ರಿ, ಮತ್ತು ನಮ್ಮ ಹೌದಾ? ಈಗ ಒಟ್ಟಾರೆ ನಿಮ್ಮ ನಡೆ ಬಿಜೆಪಿ ಕಡೆ?
ಅಮ್ಮ ನಮಸ್ಕಾರ ಬೇ. ನಮಸ್ಕಾರ. ಹೇಳ್ಬೇ ನಿಮ್ಮ ಹೆಸರು? ಮಾದೇವಿ ನಾಡಗೋಡ. ಹೇಳ್ಬೇ ಈಗ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ, ವಿಶೇಷವಾಗಿ ಎಂ ಕೆ ಹುಬ್ಳಿ ನಿರೀಕ್ಷೆ ತಕ್ಕಂತ ಏನಾರು ಅಭಿವೃದ್ಧಿ ಆಗೈತೆ ಬೇ? ಆಗೈತೆ, ಕೌಲಿದು ಆಗಿದಾರೆ, ಆದ್ರ ನಮ್ ಕುಡಿಯ ನೀರಿಂದ ತ್ರಾಸ ಆಯ್ತು ನೋಡ್ರಿ ಗುಣ. ಹೌದಾ? ಯಾವಾಗಿಂದ ತ್ರಾಸ ಆಯ್ತು ಬೇ? ನಮಗ್ ಬಡ್ಡಿಂದ ಕುಡಿಯ ನೀರ ಇಲ್ರಿ ಓಣಿಗೆ. ಓಕೆ, ಈಗ ಚುನಾವಣೆ ಬರ್ತಾ ಇದೆ, ವಿಶೇಷವಾಗಿ ಸಾಕಷ್ಟು ಅಭ್ಯರ್ಥಿಗಳು ಬರ್ತಾವ್ರೆ, ಇಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಕಿವಿ ಮಾತು ಹೇಳಿಕ್ ಬಯಸ್ತಾರೆ? ನಮಗ್ ನೀರಿಂದ ಅನ್ನ ಬೇಕ್ರಿ, ಉಳ್ದದ್ ಏನ್ ಬೇಡ, ನೀರ್ ಬೇಕ್ ಅನುಕೂಲ. ಓಕೆ, ಹಿಂದೆ ಇದ್ದಿದ್ದವ್ರು ಯಾರು ಮಾಡಿಲ್ವಾ? ಮಾಡಿಲ್ರಿ, ಏನ್ ನೀರ ಮಾಡಿಲ್ರಿ, ಅದ ಅವ್ರು ಉಳ್ದದ್ದೆಲ್ಲ ಕೌಲಿ ಆಗೈತಿ, ಓಣಿ ಆಗೈತಿ, ಎಲ್ಲಾ ಆಗೈತಿ, ಕುಡಿಯ ನೀರಿಲ್ಲ ಓಣಿ. ಯಾರಿದ್ರು ಮೆಂಬರ್ ಬೇ ಇಲ್ಲಿ? ಮೆಂಬರು ಯಾರದಾರ? ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ಶಂಕರ ಮುದಿಗೌಡ. ಯಾವ್ರಿ? ಎಂ ಕೆ ಹುಬ್ಳಿ. ಹೇಳಿ ಸರ್, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ? ಯಾಕೆ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಾ? ಇವರು ಏನ್ ಮಾಡ್ಲಿಲ್ಲ, ಅವ್ರು ಅವ್ರವ್ರು ಏನು ಮಾಡಿರಂತ ಅವ್ರಿಗೆ. ಯಾಕೆ ಅವ್ರ ಇವ್ರೇನು ಮಾಡಿಲ್ವಾ? ಏನೇನು ಮಾಡ್ಲಿಲ್ಲ ಅವರು? ಏನು ಮಾಡಿಲ್ಲ, ಏನು ಮಾಡಿಲ್ಲ. ಈ ಸಲ ಹಂಗಾರೆ ಕಾಂಗ್ರೆಸ್ಗೆ ನಿಮ್ಮ ಓಟು. ಹೌದು. ಟಿಕೆಟ್ ಸಿಕ್ಕ್ರೆ ನಾವು ಮಾಡ್ತೇವೆ, ಟಿಕೆಟ್ ಸಿಗದ್ರು ಒಟ್ಟ ಯಾರ ಚಲೋ ಅದ ಅವ್ರಿಗೆ ಮಾಡ್ತೇವೆ. ಒಟ್ಟಾರೆ ನಿಮ್ಮ ಓಟು ಬಿಜೆಪಿಗೆ? ಬಿಜೆಪಿಗೆ. ನಮಸ್ಕಾರ. ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ಹೊಸಪ್ಪರೆ. ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಸ್ಟಾರ್ಟ್ ಆಗ್ತಾ ಇದೆ, ವಿಶೇಷವಾಗಿ ನಿಮ್ಮ ಮತ ಯಾರಿಗ್ರಿ? ಬಿಜೆಪಿಗೆ. ಬಿಜೆಪಿಗೆ? ಬಿಜೆಪಿಗೆ ಯಾಕೆ ಆಗ್ತಾ ಇದ್ದೀರಿ? ಏನ ಅವ್ರ ನಮ್ ಅವಾಗ ಹಾಕಾತವ್ರಿ. ಹೌದಾ? ಈಗ ಒಟ್ಟಾರೆ ನಿಮ್ಮ ಒಟ್ಟು ಬಿಜೆಪಿಗೆ? ಬಿಜೆಪಿ. ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ಕೊಲ್ಲಪ್ಪ ಕೊಡ್ಲಿ. ಹೇಳಿ ಸರ್, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನಿಮ್ಮ ನಡೆ ಯಾರ ಕಡೆ? ಬಿಜೆಪಿ ಕಡೆ. ಯಾಕೆ ಬಿಜೆಪಿ ಕಡೆ? ಬಿಜೆಪಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನೇನು ಅನುಕೂಲ ಮಾಡಿದ್ದಾರೆ? ಏ ಎಲ್ಲ ರೈತರ ಬಗ್ಗೆ ಎಲ್ಲ ಅನುಕೂಲ ಮಾಡಿದ್ದಾರೆ ಅವರು. ಓಕೆ, ಅದ್ರ ಡಿಸಿಷನ್ ನಾವು ಬಿಜೆಪಿ ಕಡೆ ಮಾಡ್ತೇವೆ. ಬಿಜೆಪಿಗೆ ನಿಮ್ಮ ಓಟು? ನಮ್ಮ ಓಟು. ಜೋರಾಗಲಿ. ಯಾವ್ರಿ? ಈಗ ಪಟ್ಟಣ ಪಂಚಾಯತಿ ಚುನಾವಣೆ ನಡೀತಾ ಇದೆ, ನಿಮ್ಮ ಓಟು ಯಾರಿಗ್ರಿ? ಕಾಂಗ್ರೆಸ್. ಕಾಂಗ್ರೆಸ್ ಹೌದಾ? ಯಾಕೆ ಬೇರೆ ಪಕ್ಷಕ್ಕೆ ಹಾಕಲ್ಲ? ಬೇರೆ ಸರಿ ಇಲ್ಲ. ಒಟ್ಟಾರೆ ನಿಮ್ಮ ಓಟು ಕಾಂಗ್ರೆಸ್ಗೆ. ನಮಸ್ಕಾರ. ನಮಸ್ಕಾರ. ಹೇಳ್ರಿ ಸರ್, ನಿಮ್ಮ ಹೆಸರು? ಮೋಹನ್ ಹಲಸಿ. ಹೇಳಿ ಸರ್, ಈಗ ಎಂ ಕೆ ಹುಬ್ಳಿ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಯಾಕೆ ಆಗ್ತಾ ಇದ್ದೀರಿ? ಕಾಂಗ್ರೆಸ್ ನಾವು ಕಟ್ಟ ಕಾಂಗ್ರೆಸ್ ಬಡ್ಡಿಗಿಂದ. ಓಕೆ. ನಮ್ಮ ಡಿ ಬಿ ನಾಮದಾರ್ ಅವರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷ. ಹೌದಾ? ಈಗ ಒಟ್ಟಾರೆ ನಿಮ್ಮ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಸೋಮಲಿಂಗ ಸಮ್ಮಣ್ಣ ಅವರು. ಯಾವ್ರಿ? ಎಂ ಕೆ ಹುಬ್ಳಿ. ಹೇಳ್ರಿ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂದಿದೆ, ಈಗ ನಿಮ್ಮ ಓಟು ಯಾರಿಗ್ರಿ? ನಮ್ಮ ಓಟು ಬಿಜೆಪಿ. ಬಿಜೆಪಿ? ಯಾಕೆ ಬಿಜೆಪಿಗೆ ಆಗ್ತಾ ಇದ್ದೀರಿ? ಬಿಜೆಪಿಗೆ ಯಾಕೆ ಆಗ್ತಾ ಇದ್ದೀರಾ? ಯಾಕೆ ಆಗ್ತಾ ಇದೆ? ಅವರು ಚಲೋ ಮಾಡ್ತಾರಲ್ಲ. ಚಲೋ ಮಾಡ್ತಾವ್ರೆ. ನಮಸ್ಕಾರ ರೀ. ನಮಸ್ಕಾರ. ಹೇಳ್ರಿ ಸರ್, ನಿಮ್ಮ ಹೆಸರು? ಪ್ರಕಾಶ್ ಮಿರಜ್ಕರ್ ಅಂತ. ಹೇಳಿ ಸರ್, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ವಿಶೇಷವಾಗಿ 5 ವರ್ಷ ಮುಗಿದೋಯ್ತು, ಈಗ ಮತ್ತೆ ಚುನಾವಣೆ ಬಂದಿದೆ, ನಿಮ್ಮ ಓಟು ಯಾರಿಗೆ ಸರ್? ನಮ್ಮ ಓಟು ಇನ್ನು ಕಾಂಗ್ರೆಸ್ಗೆ ಮಾಡ್ಬೇಕಂತ ವಿಚಾರ ಇದೆ. ಕಾಂಗ್ರೆಸ್ಗೆ? ಕಾಂಗ್ರೆಸ್ಗೆ ಯಾಕೆ ಹಾಕ್ಬೇಕು ಸರ್? ಏನು ಅಭಿವೃದ್ಧಿ ಯಾವುದು ಆಗುವಲ್ತ್ರಿ? ಹಾಂ, ಅದಕ್ಕಾಗಿ ಹಾಂ ನಾವು ಈಗ ಕಾಂಗ್ರೆಸ್ಗೆ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅಲ್ಲ, ಇದೇ ವಾರ್ಡಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಇದಾಗಿತ್ತು, ಈಗ ಅದೇ ಕಾಂಗ್ರೆಸ್ಗೆ ಹಾಕ್ತೀರಾ? ಅನಿವಾರ್ಯವಾಗಿ ಬಂದಿದ್ರೆ. ಹೌದಾ? ಹೌದು. ಈಗ ಮತ್ತೆ ಕಾಂಗ್ರೆಸ್ಗೆ ನಿಮ್ಮ ಒಲವು? ನಮ್ಮ ಒಲವು ಕಾಂಗ್ರೆಸ್ಗೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ನಿಮ್ಮ ಹೆಸರು? ಹೇಳಿ ಸರ್, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ನಿಮ್ಮ ಓಟು ಯಾರಿಗೆ ಸರ್? ಒಳ್ಳೆಯವ್ರಿಗೆ. ನೋಡಿ ಹಾಕೋದು ಒಳ್ಳೆಯವ್ರಿಗೆ. ಏನೇನು ಕೆಲಸಗಳಾಗಿದ್ದಾವೆ ಸರ್? ಏನು ಇದು ಒಂದು ರಸ್ತೆ ಮಾಡಿದ್ದಾರೆ. ಹಾಂ. ಇನ್ನೂ ನಮ್ಮ ವಾರ್ಡ್ದೊಳಗೆ ಅಂತ ಪರ್ಟಿಕ್ಯುಲರ್ಲಿ ನಮ್ಮ ಓಣಿ ಒಳಗೆ ಇದು ಗಟ್ಟಿಚ್ಚು ಕಡಿಮೆ ಆಗಲಿ ಗಟ್ಟರೆ ಆಗಬೇಕು. ಹಾಂ. ಇನ್ನೂ ಸುಮಾರು ಕೆಲಸ ಅದಾವೆ ರೀ. ಅಲ್ಲ, ನೀವೇನು ಈಗ ವ್ಯಕ್ತಿಗತವಾಗಿ ಹಾಕ್ತಿರೋ ಅಥವಾ ಒಂದು ಪಕ್ಷಗಳ ಒಂದು ಒಲವು ಮೇಲೆ ಹಾಕ್ತಿರೋ ಓಟು? ಇಲ್ಲ ಇಲ್ಲ, ನಾನು ವ್ಯಕ್ತಿಗತ ಮೇಲೆ ಹಾಕೋದು. ವ್ಯಕ್ತಿಗತ ಮೇಲೆ? ಯಾವುದೇ ಪಕ್ಷದವ್ರು ಇರಲಿ, ವ್ಯಕ್ತಿಗತ ಮೇಲೆ ಇರಲಿ, ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾನಪ್ಪ ಅಂತ ನಮ್ಗೆ ಅನಿಸಿದ್ರೆ ಅವನಿಗೆ ನಾವು ಮಾಡ್ತೀವಿ. ಓಕೆ. ನಮಸ್ಕಾರ ರೀ. ನಮಸ್ಕಾರ. ಹೇಳ್ರಿ ನಿಮ್ಮ ಹೆಸರು? ರುದ್ರಪ್ಪ ಕಟ್ಟಿರಿ. ಹೇಳಿ ಸರ್, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ಎಂ ಕೆ ಹುಬ್ಳಿ, ಈಗ 5 ವರ್ಷ ಮುಗೀತು, ಈಗ ಮತ್ತೆ ಚುನಾವಣೆ ಬಂದಿದೆ, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಬಿಜೆಪಿ. ಬಿಜೆಪಿ? ಬಿಜೆಪಿಗೆ ಯಾಕೆ ಆಗ್ತಾ ಇದ್ದೀರಾ? ಬಿಜೆಪಿ ನಮಗೆಲ್ಲ ಅನುಕೂಲ ಮಾಡತ್ತೈತ್ರಿ, ಅದಕ್ಕೆ ಅದಕ್ಕೋಸ್ಕರ ಬಿಜೆಪಿಗೆ ಆಗ್ತಾ ಇದ್ದೀರಾ? ಹೇಳ್ರಿ ನಿಮ್ಮ ಹೆಸರು? ಬಸವರೆ. ಬಸವ. ಹೇಳ್ಬೇ ಯಾವ್ರಿ? ಎಂ ಕೆ ಹುಬ್ಳಿ. ಹೇಳ್ಬೇ, ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು, ನಿಮ್ಮ ಓಟು ಯಾರಿಗೆ? ನಮ್ಮ ಓಟ್ ನಮ್ಗೆ ಯಾರು ಚಲೋ ಮಾಡ್ತಾರೆ ಅವ್ರಿಗೆ ಹಾಕಿ ಹೋದ್ರೆ ಕೈ ಇಲ್ಲ. ಹೌದಾ? ಯಾರು ಚಲೋ ಮಾಡೋರು ಬೇ ಈಗ? ಯಾರು ಚಲೋ ಮಾಡ್ತಾರೆ ಕೇಳ್ಬೇಕ್ರಿ ನಾವು. ನಮ್ಗಲ್ವೇ ಈಗ ಕಾಂಗ್ರೆಸ್ಗೋ ಅಥವಾ ಬಿಜೆಪಿಗೋ ಒಟ್ಟು ಯಾರು ಚಲೋ ಮಾಡ್ತಾರೆ ಅವ್ರು ಮಾಡೋರು ನಾವು. ನೀವು ಗಟಾರಿ ಪಟಾರಿ ಚಲೋ ಮಾಡಿದವ್ರಿಗೆ ಹಾಕವ್ರ ಆಟೋಮೆಟಿಕ್ ಹಾಕೋದಿಲ್ಲ. ಹಂಗಾರೆ ಈಗ 5 ವರ್ಷ ಇತ್ತು, ಯಾರು ಚಲೋ ಮಾಡಿಲ್ಲ? ಹಂಗಾರೆ ಏನು ಮಾಡಿಲ್ಲ? ಮಾಡಿಲ್ಲ.
ಮತ್ತೆ ಹೆಂಗ್ ಬೇ ಮತ್ತೆ ಇದು ಹಿಂಗ ಹೊಂಟತ್ತು ಹಿಂಗ ಹೊಂಟೈತೆ ಯಾರು ಕತೆ ಅಂತಾರ ಅವ್ರ ಅರ್ಥ ತಿಂದ ಮುಂದಾಗಿ ಬಿಡ್ತಾರ ಮತ್ತೆ ಈ ಗುಡಿಂದ ಯಾರಿಗೆ ನಮಸ್ಕಾರ ರೀ ಸರ್ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ಮಡವಾಳಪ್ಪ ಪಟ್ಟಣ ಸಿಟಿ ಅಂತ ಸರ್ ಹೇಳಿ ಸರ್ ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ನಿಮ್ಮ ಓಟು ಯಾರಿಗೆ ಸರ್ ಸರ್ ಇಲ್ಲಿವರೆಗೂ ಸರಿಯಾಗಿ ವರ್ಕ್ ನಮಗೆ ಆಗ್ತಾ ಇಲ್ಲ ಯಾವುದೇ ವ್ಯಕ್ತಿ ಅಂದ್ರೂ ಇವಾಗ ಇಲ್ಲಿ ಎಷ್ಟು ಜನ 14 ಜನ ಮೆಂಬರ್ ಇದ್ರೂ ಕೂಡ ಯಾರಿಂದ್ರೂ ಸರಿಯಾಗಿ ವರ್ಕ್ ಯಾವುದೂ ಆಗಿಲ್ಲ ಅದಕ್ಕೋಸ್ಕರ ಈ ಸಲ ನಾವು ಸ್ವಲ್ಪ ವಿಚಾರ ಮಾಡ್ಬಿಟ್ಟು ಯಾರು ಬೇಕು ಅನ್ನೋ ಕ್ಯಾಂಡಿಡೇಟ್ ನ ಆರಿಸಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್ ಇವಾಗ ಇವರೇ ಇವರೇ ಅಂತ ಇನ್ನೂ ಏನಿಲ್ಲ ಸರ್ ಹಂಗಲ್ಲ ಈಗ ಪಕ್ಷಗತವಾಗಿ ಹೋದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳಿದಾವೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಿಮ್ಮ ಒಂದು ಒಲವೆ ಯಾರ ಕಡೆ ಸರ್ ನಾವು ಇದರಲ್ಲಿ ಪಕ್ಷ ನೋಡಬೇಕಾದ ಅವಶ್ಯಕತೆ ಇಲ್ಲ ಸರ್ ನಮಗೆ ವರ್ಕ್ ಯಾರು ಮಾಡ್ತಾರಲ್ಲ ಆ ಅಭ್ಯರ್ಥಿನ ಆರಿಸಬೇಕಂತ ಅಲ್ಲ ಆದ್ರೂ ನಿಮಗೆ ನಿಮ್ಮ ಪ್ರಕಾರ ಯಾವ ಪಕ್ಷದ ಕಡೆ ಒಲವಿದೆ ಇಲ್ಲ 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 ಸರ್ ನಮ್ಮ ಇದೇ ಇದೇ ಪಕ್ಷ ಅಂತ ಇಲ್ಲ ಸರ್ ಒಟ್ಟಾರೆ ವ್ಯಕ್ತಿಗತವಾಗಿ ನಿಮ್ಮ ಓಟು ಹೌದು ಹೌದು ಸರ್ ನಮಗೆ ವರ್ಕ್ ಯಾರು ಮಾಡ್ತಾರಲ್ಲ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಆರಿಸಬೇಕಂತ ಇಷ್ಟ ಇದೆ ಸರ್ ನಮಗೆ ಅಮ್ಮ ನಮಸ್ಕಾರ ಬೇ ಹೇಳ್ಬೇ ನಿಮ್ಮ ಹೆಸರು ಭೀಮವ್ವ ಹೇಳ್ಬ ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂದಿದೆ ನಿಮ್ಮ ಅಭಿಪ್ರಾಯ ಯಾರು ಯಾರಿಗೂ ಇವೆ ಈಗ ವ್ಯಕ್ತಿಗತವಾಗಿ ಅಥವಾ ಪಕ್ಷಗತವಾಗಿ ಯಾವ ಪಕ್ಷದ ಪರ ಒಲವಿದೆ ನಿಮಗೆ ನಮಸ್ಕಾರ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ಪ್ರಕಾಶ್ ಕಲಾಲ್ ಹೇಳ್ರಿ ಪ್ರಕಾಶ್ ಕಲಾಲ್ ಅವರೇ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ನಿಮ್ಮ ಒಲವು ಯಾರ ಕಡೆ ಇದೆ ನಾವು ನೋಡೋಕೆ ಹೇಳವ್ರಲ್ರಿ ಈಗ ಇನ್ನ ನಾವು ಇದಕ್ಕ ಕೌಲಿ ಸುಧಾ ಆಗಿಲ್ಲ 50 ವರ್ಷ ಗಂಟೆ ಕೌಲಿ ನೋಡ್ಕೊಂತ ಬಂದಿವ್ರಿ ಕೌಲಿ ಆದ ಬಳಕ ನೋಡೋಣ್ರಿ ಅದನ್ನ ವಿಚಾರ ಮಾಡೋಣ ಯಾರಿಗೆ ಹಾಕೋದು ಯಾರಿಗೆ ಬಿಡೋದು ಅಲ್ಲ ಕೌಲಿ ಆಗೋದಕ್ಕಿಂತ ಮೊದ್ಲು ಈಗ ಎಲೆಕ್ಷನ್ ಬಂದು 5 ವರ್ಷದಿಂದ ಹಂಗೆ ಐತೆ ಎಲ್ಲರಿಗೂ ಹಾಕಿ ಕೆಲಸ ಎಲ್ಲರಿಗೂ ಬಿಟ್ಟಿದವ್ರಿ ಏನ್ರಿ ಎಲ್ಲರಿಗೂ ಎಲ್ಲ ಕಾಂಗ್ರೆಸ್ ಕೊಟ್ಟವ್ರಿ ಬಿಜೆಪಿ ಕೊಟ್ಟವ್ರಿ ಎಲ್ಲರಿಗೂ ಕೊಟ್ಟವ್ರಿ ಆದ್ರೆ ಇದಾಗ್ಲಿಲ್ಲ ಅದು ಈಗ ಕೌಲಿ ಆಗಲಿಲ್ಲ ಕೌಲಿ ಆಗ್ಲಿಲ್ಲ ಏನೇನ್ ಕೆಲಸ ಆಗ್ಬೇಕ್ರಿ ನಿಮ್ ಮಾಡಲ್ ಇದು ಕೌಲಿ ಆಗ್ಬೇಕ್ರಿ ಗಟರ್ಗಳ ಆಗ್ಬೇಕ್ರಿ ರೋಡ್ ಆಗ್ಬೇಕ್ರಿ ಮತ್ತ ಆಟದ ಮೈದಾನಗಳು ಆಗ್ಬೇಕ್ರಿ ನೀರಿಂದ 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 ಸೌಕರ್ಯ ಬೇಕ್ರಿ ಹೌದಾ ಇಷ್ಟೆಲ್ಲ ಇನ್ನ ಬಾಕಿ ಬಹಳ ಅದಾವ್ರು ಹಂಗಾರೆ ಹಿಂದೆ ಇದ್ದೇ ಮೆಂಬರ್ ಏನೇನ್ ಮಾಡಿದ್ರಿ ಅಂದ್ರೆ ಹಿಂದೆ ವಿದ್ಯುತ್ ಮೆಂಬರ್ ಎಲ್ಲ ಅವ್ರ ಇದನ್ನ ಮಾಡ್ಕೊಂಡ್ ಹೋಗ್ಬಿಟ್ಟಾರ್ರಿ ಏನ್ ಮಾಡ್ಕೊಂತ ಹೋಗಿದ್ರ ಆ ಕೆಲಸ ಈ ಕೆಲಸ ಅಂತ ತೋರಿಸ್ಕೊಂತ ಹೋಗ್ಬಿಟ್ಟಾರ್ರಿ ತೋರಿಸ್ಕೊಂತ ಹೋಗಿದ್ರೆ ಕೆಲಸ ಮಾಡಿಲ್ಲ ಕೆಲಸ ಇಲ್ಲ ಹೌದಾ ಈಗಿರೋ ಮೆಂಬರ್ ಈಗೇನು ಬರ್ತಕ್ಕಂತ ಮೆಂಬರ್ ಮಾಡ್ತಾರೆ ಅಂತ ನಿರೀಕ್ಷೆ ಐತಿಯಾ ನೋಡ್ಬೇಕಾರಲ್ಲ ಈಗ ಯಾರ್ಯಾರು ನಿಂದಿರ್ತಾರೆ ಯಾರ್ಯಾರಿಲ್ಲ ನೋವು ಅಂತಂದ್ರೆ ಹೌದಾ ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ವ್ಯಕ್ತಿಗತವಾಗಿ ನಿಮ್ಮ ಓಟು ಹಾ ಓಟ್ರಿ ಓಕೆ ಬಂತು ನಿಮ್ಮ ಓಟು ಯಾರಿಗ್ರಿ ನಾ ಓಟ್ ಹಾಕೋದ ಯಾರೆಲ್ಲ ಸುತ್ತ ಮಾಡ್ರಿ ನಾ ಎಲ್ಲಾರ್ಗಿ ಯಾರಿಗೆ ಬೇಕಾದ್ರೂ ಓಟ್ ಹೋಗ್ತಾವ ನೋಡ್ರಿ ನೀ ಯಾರು ಹೇಳ್ತಿರಲ್ಲ ಅವ್ರಿಗೆ ಹಾಕೋರಿ ಅಲ್ವೇ ಹಂಗಲ್ಲ ಈಗ ಯಾರು ಸುತ್ತ ಮಾಡಿಲ್ವ ಹಂಗಾರೆ ಯಾರು ಸುತ್ತ ಮಾಡಿಲ್ಲ ಯಾಕೆ ಸುತ್ತ ಮಾಡಿಲ್ವೆ ಏನವ ಅವ್ರ ಮತ್ ತಿನ್ನೋದ ಅಲ್ಕ ಮನೆ ಹಾಕೊಂಡ್ರದ ಮತ್ ನಾ ಏನು ಸುತ್ತ ಮಾಡೋಣ್ರಿ ಹೋಗ್ರ ನಮ್ ಕಡೆ ನೋಡುವಲ್ರಿ ಅವ್ರ ಹೋಗಿ ಹೊತ್ತು ಮಾತಾಡ್ಸ್ಕೊಂಗಿಲ್ರಿ ಓಟ್ ಹಾಕಿದ ಬಳಕ ಯಾರು ಏನೋ ನೀವು ಬೇಕಾದಾಗ ನೀರಾಗ ನಿಲ್ಲಿ ಬೇಕಾಸ ಆಯ್ಲಿ ಒಂದ್ ಗಟರ್ ಇಲ್ಲ ಲೈಟ್ ಕಂಬ ಇಲ್ಲ ಹಿಂಗೈತ್ ನೋಡ್ರಿ ಒಟ್ಟಾರ ಏನಪ್ಪಾ ಅಂತಂದ್ರೆ ಯಾರು ಕೆಲಸ ಮಾಡಿಲ್ಲ ನಿಮ್ಮಲ್ಲಿ ಒಟ್ಟ ಯಾರು ಮಾಡಿಲ್ರಿ ಮತ್ತೆ ರೋಡ್ ಒಂದಿಟ್ಟು ಮಾಡಿದಾರ ನೋಡ್ರಿ ಹೌದಾ ಯಾರು ಮಾಡಿದಾರ ರೋಡ್ ಅವ್ರು ಯಾರು ಮಾಡಿದಾರೆ ಏನಪ್ಪ ಅವ್ರ ಹೆಸರು ನಮಗೆ ಅದ ಏನ್ ಗೊತ್ತ ನಿಮ್ ಯಾರು ಮಾಡಿದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ನಮಸ್ಕಾರ ಸರ್ ಹೇಳ್ರಿ ನಿಮ್ಮ ಹೆಸರು ಬಸಪ್ಪ ಜೀವರಪ್ಪ ಕಿಲ್ಲಿ ಹೇಳಿ ಸರ್ ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ನಿಮ್ಮ ಓಟು ಯಾರಿಗೆ ಕಾಂಗ್ರೆಸ್ಗೋ ಬಿಜೆಪಿಗೋ ನೋಡ್ರಿ ನಾವು ನೋಟಾ ಒಟ್ಬೇಕು ಮಾಡಿದವ್ರಿ ನೋಟಾ ಯಾಕೆ ಯಾಕಂದ್ರೆ ನಮ್ಗ ಈಗ ಮಣಿಪಟ್ಟಿ ತುಂಬಿದೆ ನಮ್ಮ ಫಾದರ್ ತಿಳ್ಕೊಂಡಿದ್ದ ಮಣಿಪಟ್ಟಿ ತುಂಬಿದೆ ಮಹಿಳಾ ಸಂಘದಾಗ ತಾನು ಸಗದ ಈ ಕಬ್ಬು ಕಳ್ಸಕ್ ರೊಕ್ಕ ಹಾಕಿದ್ದು ಅದನ್ನ ತುಂಬಿದ ಅವ್ರು ಏನಂತಾರ್ರಿ ಖಾಸಗಿ ಇಂಜಿನಿಯರ್ ಕರ್ಕೊಂಡು ಹೋಗ ಯಾಕಂದ್ರೆ ಎರಡು ಕಡೆ ರೋಡ್ ಐತೆ ಒಪ್ಪಾದ್ರೆ ಸಹಿ ಮಾಡ್ತಾನ ಅಂತ ಒಪ್ಪಾದ್ರೆ ಸಹಿ ಮಾಡುದಿಲ್ಲ ಅಂತ ಹಸಿದಾವ ಓಣಿ ಹಸಿದಾವ್ರಿ ನಮ್ ಗಾಡಿ ಮೇಲೆ ಬೆಳಗ್ಗೆ ಬಿಟ್ಟಿದ್ದಾವ್ರಿ ಅವರು ಸೀದಾ ಹಿಡದ ನಮಗ್ ಕೊಡ ಈಗ ಏನ್ ಇವ್ರ ಮಾಡ್ಬೇಕಲ್ರ ಹಳ್ಳಿ ಊರಾಗ ಬೆಂಕಿ ಹಚ್ಚಾತಾರ ಪಟ್ಟಣದ ಏನ್ ಮಾಡಿ ಹಂಗಲ್ಲ ಈಗ ಒಟ್ಟಾರೆ ನಿಮ್ಗೆ ಕಾಂಗ್ರೆಸ್ ಬೇಸರ ಆಗೈತೆ ಅದು ಬೇಸರ ಆಗೈತೆ ಎಲ್ಲ ನೋಡಿದ್ರು ನೋಟಾ ಒತ್ಬೇಕು ಮಾಡಿದಾನೆ ಚುನಾವಣೆ ಬಂತು ನಿಮ್ಮ ಓಟ ಯಾರಿಗೆ ನಮ್ಮ ಓಟ ಹೆಂಗಂದ್ರೆ ಈಗ 5 ವರ್ಷದಿಂದ ನಮ್ಮ ಮೂರಮ್ಮರ್ ವಾರ ಊಟನಕ ನಮ್ಮ ಹಿತ್ತಲಾಗ ಸದ್ಯಾಗ ನಡೀರಿ ನೀವು ನಮ್ಮ ಹಿತ್ತಲಾಗ ನೀರ್ ಐತಿ ನಮ್ದು ಅಟ್ಟಾರಕ್ ಜಾಗಿಲ್ಲ ಗಟಾರಿ ಮಾಡಂತ 5 ವರ್ಷದಿಂದ ಅದ ಅರಿಪ ದಪ್ಪದಾರ ಗೆಳತೇವ
ಪಕ್ಕಾ ಬೇಡ ಕಟ್ಟ ಬರ ಗಟ್ಟರ್ ಹೊಡೆದ್ ಕೊಡ್ರಿ ನಮ್ಮ ನೀರೆಲ್ಲಾರು ಹೋಗ್ತಿದ್ರು ಅಂತ 5 ವರ್ಷ ಅವ್ರ ಕಡೆ ಬೇಡ್ಕೊಳತ್ತು ಅವ್ರು ಇನ್ನು ಮಾಡಿಲ್ಲ ಮತ್ತ ಅದ ನೀರಿಗೆ ಸದ್ಯ ನೀರಿಗೆ ಸದ್ಯ ನಮ್ಮ ಮಿತ್ಲಾಗಿ ನೀರ್ ಐತೆ ನಮ್ಮ ದಾಟರಾಗ ಜಾಗಿಲ್ಲ ನಮ್ಮ ಹೋಟೆ ಯಾವ ನಮ್ಗೆ ಅಟಾರಿ ಮಾಡ್ಕೊಟ್ಟಲ್ಲ ಅವ್ರಿಗೆ ಎಲ್ಲಾರು ನಾವು ಓಣಿ ಎಲ್ಲ ತುಂಬಿಗೆ ನಿತ್ ಕೇಶಿ ಅವ್ರಿಗೆ ನಾವು ಹೋಟ್ ಹಾಕವ್ರು ನಮ್ಮ ಪ್ರಾಬ್ಲಮ್ ಬರೇ ಅದ ಗಟಾರಿ ಐತೆ ಅವ್ನು ಬೇಕಾದ್ರೆ ಸಾಕಷ್ಟು ರೊಕ್ಕ ಕೊಡಕ್ ಬರ್ಲಿ ಒಂದು ರೂಪಾಯಿ ಬೇಡ ಒಂದ ಕೆಲಸ ಮಾಡೋರ್ಗೆ ಕೆಲಸ ಮಾಡ್ಬೇಕು ನಮ್ಗೆ ಆ ಗಟಾರಿ ಪ್ರಾಬ್ಲಮ್ ಸರ್ ನಮಸ್ಕಾರ ನಿಮ್ಮ ಹೆಸರು ಮಂತೇಶ್ ಕನಗಿರ್ ಹೇಳ್ರಿ ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ನಿಮ್ಮ ಓಟು ಯಾರಿಗೆ ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿಗೆ ಆಗ್ತಾ ಇದ್ದೀರಿ ನರೇಂದ್ರ ಮೋದಿ ಅವರ ಕೈಬಲ ಪಡಿಸೋ ಸಂಬಂಧ ನಾವು ಬಿಜೆಪಿಗೆ ಓಟ್ ಹಾಕ್ತೀವಿ ಹೌದಾ ಈಗ 14 ಸೀಟ್ ಅಲ್ಲಿ ಎಷ್ಟು ಗೆಲ್ತೀರಿ 14 ಇದರಲ್ಲಿ 10 ಸೀಟ್ ನಕ್ಕಿ ನಾವು ಗೆಲ್ಲಕ 10 ಸೀಟ್ ಗೆದ್ದೆ ಗೆಲ್ತೀರಾ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ರುದ್ರಪ್ಪ ರೀ ರುದ್ರಪ್ಪ ಯಾವ್ರಿ ಹೇಳ್ರಿ ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ನಿಮ್ಮ ಓಟು ಯಾರಿಗೆ ಕಾಂಗ್ರೆಸ್ ಗೋ ಬಿಜೆಪಿಗೋ ಅದು ಬಂದಾಗ ನೋಡೋಣ್ರಿ ಈಗ ಮಾಡೋದಲ್ಲ ಈ ನಮ್ಮನಿ ಓಟ್ ಹಾಕೋದು ಏನ್ ಹಾಕೋದ್ರಿ ಅವ್ರ ಓಟ ಯಾಕೆ 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 ರೋಡ್ ನ ನೀರ್ ಹರಿಯೋ ಮಾಡಾತಾರ ಅದಕ್ಕೆ ಯಾವ್ದು ಬೇರೆ ಯಾಕೆ ಮಾಡಿದ್ರು ನೀವ್ ಏನ್ ಮಾಡ್ತೀವಿ 5 ವರ್ಷ ಏನ್ 5 ವರ್ಷ ಏನ್ ಮಾಡಿದ್ರಿ ಅವ್ರು ನೀವು ಬರ್ತೇವ್ ಮಾಡ್ತೇವ ಅಂತಾರು ಹೋಗ್ತಾರ ಹೇಳ್ತಾರು ಹೋಗ್ತಾರು ಮತ್ತೆ ಹಂಗಾರ ಅವ್ರಿಗೆ ಓಟ್ ಹಾಕ್ತೀರಾ ನೀವು ಮತ್ತೆ ನೀ ಅವ್ರಿಗೆ ಅವ್ರಿಗೇನ್ ಹಾಕ್ತಾರ ಬಿಟ್ ಬಿಡದ್ರಿ ಅವ್ರನ್ನ ಮತ್ತೆ ಈಗ ಹೆಂಗ್ ಮಾಡ್ತೀರಾ ಮತ್ತೆ ಮುಂದೆ ಅವ್ ಮನ್ಯಾಗ ಕುಂತ್ ಬಿಡ್ತಾರ ಆರಾಮ್ ಓಟ್ ಹಾಕತ್ಲ ಓಟೆ ಹಾಕಲ್ಲ ನೀವು ಹಾಕೋದಿಲ್ಲ ಓಕೆ ನಮಸ್ಕಾರ ಹೇಳ್ರಿ ನಿಮ್ಮ ಹೆಸರು ನಾಗಪ್ಪ ಸೋಮಪ್ಪ ಹಂಗಲ್ ಹೇಳಿ ಸರ್ ಈಗ ಪಟ್ಟಣ ಪಂಚಾಯತಿ ಚುನಾವಣೆ ಬಂತು ನಿಮ್ಮ ಒಂದು ಓಟ್ ಯಾರಿಗೆ ನಮ್ಮ ಓಟು ಬಿಜೆಪಿಗೆ ಬಿಜೆಪಿಗೆ ಯಾಕೆ ಹಾಕ್ತಾ ಇದ್ದೀರಿ ನಮ್ಮಲ್ಲಿ 4 ನಂಬರ್ ವಾರ್ಡ್ನಿಂದ ನಮಗೆ ಬಿಜೆಪಿಯಿಂದ ಕೆಲಸಗಳಾಗಿದೆ ಬಿಜೆಪಿಯಿಂದ ನಮ್ಮ ಓಟು ಸೇರಿಸಿದ್ದಾರೆ ಬಿಜೆಪಿನೇ ಆಗ್ತದೆ ಅಂತ ಹೇಳಲು ಬಯಸ್ತೇನೆ ಹೌದಾ ಯಾಕೆ ಬೇರೆ ಪಕ್ಷ ಕೊಡಲ್ಲ ನೀವು ಓಟು ಬೇರೆ ಪಕ್ಷ ಅಂದ್ರೆ ಹಂಗೆ ಇರಂಗಿಲ್ಲ ಸರ್ ಈಗ ಸರ್ಕಾರ ಇದೆ ಓಕೆ ಕೇಂದ್ರದಲ್ಲಿ ಸರ್ಕಾರ ಇದೆ ಓಕೆ ಅದು ಬಿಜೆಪಿಯಿಂದ ಎಲ್ಲ ಕೆಲಸಗಳು ಆಗ್ತವೆ ಹೀಗಾಗಿ ನಾವು ಬಿಜೆಪಿಯಿಂದ ಬಯಸಿದ್ದೀವಿ ಅದಕ್ಕೆ ಬಿಜೆಪಿ ಆಗ್ತೇವೆ ಬಿಜೆಪಿನೇ ಬರ್ತದೆ ಅಂತ ಹೇಳಿ ಬಯಸ್ತೇವೆ 4 ನಂಬರ್ ವಾರ್ಡ್ನಿಂದ ಒಟ್ಟಾರೆ ವಿಷಯಕ್ಕೆ ಗೊತ್ತಾಯ್ತಲ್ಲ ಇವಿಷ್ಟು ಏನಪ್ಪ ಅಂತಂದ್ರೆ ಎಂ ಕೆ ಹುಬ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲ ಬರ್ತಕ್ಕಂಥ ಹಲವಾರು ಒಂದು ಆಯ್ದ ಮತದಾರರ ಒಂದು ರೀತಿಯ ಅಭಿಪ್ರಾಯ ಸಾಕಷ್ಟು ಒಂದು ರೀತಿ ಹಲವಾರು ಜನ ರಾಷ್ಟ್ರೀಯ ಪಕ್ಷಗಳ ಕಡೆ ಒಲವು ತೋರಿಸಿದ್ರೆ ಕೆಲವರು ವ್ಯಕ್ತಿಗತವಾಗಿ ಒಲವು ತೋರಿಸಿದರೆ ವಿಶೇಷವಾಗಿ ಸಾಕಷ್ಟು ಜನಗಳ ಆಕ್ರೋಶ ಏನಪ್ಪ ಅಂತಂದರೆ ಅಭಿವೃದ್ಧಿ ಆಗಬೇಕು ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಮತ್ತು ಜನಸಾಮಾನ್ಯರ ಒಂದು ಕಣ್ಣೀರು ಒರೆಸಬೇಕು ಅಂತಕ್ಕಂಥದ್ದು ಒಂದು ಮತದಾರರ ಒಂದು ಮುಗ್ಧ ಒಂದು ಮನದಾಳದ ಮಾತು ಹಾಗಾಗಿ ಒಬ್ಬ ಪತ್ರಕರ್ತನಾಗಿ ಕೇಳೋದೇನಪ್ಪ ಅಂತಂದರೆ ದಯವಿಟ್ಟು ಯಾರೇ ಆರಿಸ್ಬಂದ್ರು ಸಹ ಯಾವುದೇ ರಾಷ್ಟ್ರೀಯ ಪಕ್ಷಗಳ ಬಹುಮತ ಸಾಧಿಸಲಿ ಅಥವಾ ಕಾಂಗ್ರೆಸ್ ಸಾಧಿಸಲಿ ಅಥವಾ ಬಿಜೆಪಿ ಸಾಧಿಸಲಿ ಅಥವಾ ಪಕ್ಷೇತರ ಸಾಧಿಸಲಿ ದಯವಿಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಮಸ್ತ ಎಲ್ಲ ವಾರ್ಡ್ಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಮತ್ತು ಜನಗಳಿಗೆ ಒಂದು ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಅಗತ್ಯ ಸೌಲಭ್ಯಗಳನ್ನ ದೊರೆಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್